ಕಳೆದ ಬಾರಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಡಿ ಕೆ ಸುರೇಶ್ ಅವರು ರೂರಲ್ ನಲ್ಲಿ ಗೆದ್ದಿದ್ದು. ನಾಲ್ಕು ಕ್ಷೇತ್ರಗಳಲ್ಲಿ ಯಾವ್ಯಾವ ಸಂಸದ ಸದಸ್ಯರು ಇದ್ದೀವಿ, ಆಮೇಲೆ ಒಟ್ಟಿಗೆ ಒಂದು ಬೆಂಗಳೂರು ನಿರ್ಮಾಣ ಮಾಡ್ತೀವಿ, ಹೊಸ ಬೆಂಗಳೂರು ನಿರ್ಮಾಣ ಮಾಡ್ತೀವಿ ಅಂತ ಹೇಳಬಲ್ಲ. ಎಕಾನಮಿ ಬಗ್ಗೆ ತುಂಬಾ ನಾಲೆಡ್ಜ್ ಇರುತ್ತೆ ನಿಮಗೆ. ನಮ್ಮ ದೇಶ ಮುಂದೆ ಬರ್ತಾ ಇದೆ, ಮುಂದೆ ಬರ್ತಿದೆ. ಅದು ಮೋದಿಯವರಿಂದ ಅಲ್ಲ, ನಮ್ಮ ಜನರ ಪ್ರತಿಭೆಯಿಂದ. ಡಿಮಾನಿಟೈಸೇಷನ್ ಅಂತ ತಂದಾದ್ಮೇಲೆ ಒಂದು ಪ್ರತಿ ಕ್ವಾರ್ಟರು ಎಕಾನಮಿ ಸ್ಲೋ ಡೌನ್ ಆಗ್ತಾ ಇತ್ತು. ಬಟ್ ಅದಕ್ಕೆ ಮೋದಿ ಕಾರಣ ಅಲ್ಲ ಅನ್ನೋದು ನಿಮ್ಮ ಮಾತು. ಅಷ್ಟು ಚೆನ್ನಾಗಿದೆ ಎಕಾನಮಿ, ನಮ್ಮ ಮಕ್ಕಳಿಗೆ ಯುವಕರಿಗೆ ಏನಕ್ಕೆ ಕೆಲಸಗಳು ಸಿಗ್ತಾ ಇಲ್ಲ? IIT ಮೆಡ್ರಾಸ್ ಅಂತ ಬೆಸ್ಟ್ ಇಂಜಿನಿಯರ್ 50%ಗಿಂತ ಜಾಸ್ತಿ ಜನಕ್ಕೆ ಕೆಲಸನೇ ಸಿಕ್ತದೆ. ಇನ್ನು ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಆಗದೆ ಬಂದಿದ್ದಾರೆ, ಅರ್ಧ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳು ನಡೆಸಿದ್ದಾರೆ. ಅದೇ ಥರ ಶಿವಕುಮಾರ್ ಅವರು ಬಂದು ಎಲ್ಲ ಕಡೆ ಓಡಾಡ್ತಾರೆ ನಮ್ಮ ಜೊತೆ ಅಂತ ನಾನು ಭಾವಿಸ್ತೇನೆ. ಕೊನೆ ಮೂಮೆಂಟ್ನಲ್ಲಿ ಜನರ ಗಮನ ಸೆಳೆಯೋದಕ್ಕೆ ಏನಾದರೂ ಪ್ಲಾನ್ಸ್ ಹಾಕೊಂಡಿದ್ದೀರಾ? ಬೆಂಗಳೂರು ಬಗ್ಗೆ ನಮ್ಮ ವಿಷನ್ ಏನಿದೆ, ನಾವು ಹೇಗೆ ಒಟ್ಟಿಗೆ ನೀವು ಎಲೆಕ್ಟ್ ಮಾಡಂಗಿದ್ರೆ ನಮ್ಮನ್ನ ಎಲ್ಲರನ್ನೂ ಒಂದೇ ಸತಿ ಆಯ್ಕೆ ಮಾಡಿ, ನಾವು ಒಂದು ಟ್ರಿಪಲ್ ಇಂಜಿನ್ ಗವರ್ಮೆಂಟ್ ಅಂತ ಮಾಡ್ತೀವಿ. ರಾಹುಲ್ ಗಾಂಧಿ ಭಾಳ ಒಳ್ಳೆಯವರು, ಭಾಳ ಹೃದಯವಂತರು ಅಂತ ಹೇಳಬೇಕು. ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ಅವರು ಭಾಳ ಸೀನಿಯರ್, ಎಕ್ಸ್ಪೀರಿಯನ್ಸ್, ನಾಲೆಜಬಲ್, ಹಾರ್ಡ್ ವರ್ಕಿಂಗ್, ಅವ್ರು ನಿಂತರೆ ಒಂದು ತೂಕ ಸಿಗುತ್ತೆ. ಸಿದ್ದರಾಮಯ್ಯ ಸರ್ ಅವರು ಏನು ಜನಪ್ರೇಮಿ ಅಂತ ಅನ್ಬೋ, ಭಾಳ ಒಂದು ಮಾಸ್ ಲೀಡರ್ ಅಂದರೆ ಅವ್ರು ನಿಂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ರೆ ಜನರಿಗೆ ಅಷ್ಟು ಹುಮ್ಮಸ್ಸು ತುಂಬುತ್ತಾರೆ. ಇವಾಗ ಬೆಂಗಳೂರು ಕ್ಷೇತ್ರದಲ್ಲೇ ಕಳೆದ ಬಾರಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಡಿ ಕೆ ಸುರೇಶ್ ಅವರು ರೂರಲ್ನಲ್ಲಿ ಗೆದ್ದಿದ್ದು. ಬಟ್ ಈ ಸಲ ನೀವು ನೋಡಿದ ಹಾಗೆ ಸಾಕಷ್ಟು ಬೆಳವಣಿಗೆ ಹೇಳಿದ್ರಿ, ಆಡಳಿತ ವಿರೋಧಿ ಅಲೆ ಇದೆ ಅಂತ. ಬೆಂಗಳೂರು ಕ್ಷೇತ್ರದಲ್ಲೇ ತಮಗೆ ಅನಿಸಿ ಹೇಳೋದಾದ್ರೆ 4-4 ಕ್ಷೇತ್ರ ಗೆಲ್ಬಹುದಾ? ಖಂಡಿತ. ನಾವು ಒಂದು ಟೀಮ್ ಬೆಂಗಳೂರು ಅಂತ ಬಂದಿದ್ದೀವಿ. ಅಲ್ಲಿ ಡಿ ಕೆ ಸುರೇಶ್ ಅಣ್ಣ ಗ್ರಾಮಾಂತರ ಪ್ರದೇಶದಲ್ಲಿ ಕ್ಷೇತ್ರದಲ್ಲಿ, ಇಲ್ಲಿ 3 ಹೊಸ ಮುಖ, ಸೌಮ್ಯಾರೆಡ್ಡಿ ಒಳ್ಳೆಯ ಕೆಲಸ ಮಾಡಿದಾರಲ್ಲ ಶಾಸಕಿಯಾಗಿ, ಅವರು ಇಲ್ಲಿ ಮನ್ಸೂರ್ ಅಲಿ ಖಾನ್ ಎಜುಕೇಷನಿಸ್ಟು, ನಾನು ಇಲ್ಲಿ ಪ್ರೊಫೆಸರು, ಪಾಲಿಸಿ ಮೇಕರು, ಏನೋ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟರ್ ಆಗಿದ್ದೆ, IIM ಪ್ರೊಫೆಸರ್ ಆಗಿದ್ದೆ. ಈ ಥರ ಒಂದು ಒಳ್ಳೆಯ ಟೀಮ್ ಕೊಟ್ಟಿದ್ದೀವಿ. ಈ ಬೆಂಗಳೂರು ಸಮಸ್ಯೆಗಳು ಏನಿವೆ ಅದು ಬರೀ ಉತ್ತರಕ್ಕೆ ದಕ್ಷಿಣಕ್ಕೆ ಅಂತ ಅಲ್ಲ, ಇಡೀ ಬೆಂಗಳೂರಿನ ಸಮಸ್ಯೆಗಳು. ಅದಕ್ಕೆ ಅಭಿವೃದ್ಧಿ ಬಗ್ಗೆಯೂ ನಾವು 4 ಕ್ಷೇತ್ರಗಳಲ್ಲಿ ಯಾವ್ಯಾವ ಸಂಸದ ಸದಸ್ಯರು ಇದ್ದೀವಿ, ಆಮೇಲೆ ಒಟ್ಟಿಗೆ ಒಂದು ಬೆಂಗಳೂರು ನಿರ್ಮಾಣ ಮಾಡ್ತೀವಿ, ಹೊಸ ಬೆಂಗಳೂರು ನಿರ್ಮಾಣ ಮಾಡ್ತೀವಿ ಅಂತ ಹೇಳಬಲ್ಲೆ. ಓಕೆ, ಅದೇ ಅದೊಂದು ಆತ್ಮವಿಶ್ವಾಸ ಅಂತೂ ಇದ್ದೇ ಇದೆ, ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ. ಖಂಡಿತ. ಓಕೆ, ಇನ್ನು ಮೇನ್ ಆಗಿ ಒಂದು ಕ್ವಶನ್ ಸರ್ ಏನಂದ್ರೆ, ಈಗ ತಾವ ಹೇಳಿದ್ರಿ RBI ನಲ್ಲಿ ಡೈರೆಕ್ಟರ್ ಕೆಲಸ ಕೂಡ ಮಾಡಿದೀನಿ ಅಂತ, ಎಕಾನಮಿ ಬಗ್ಗೆ ತುಂಬಾ ನಾಲೆಡ್ಜ್ ಇರುತ್ತೆ ನಿಮ್ಗೆ. ಬಟ್ ಮೋದಿ ಅವರು ಪ್ರತಿಯೊಂದು ರ್ಯಾಲಿನಲ್ಲಾಗಿರಬಹುದು, ಅವರ ಭಾಷಣದಲ್ಲಾಗಿರ್ಬೋದು ಹೇಳ್ತಾರೆ, 10ನೇ ಸ್ಥಾನದಲ್ಲಿ ಇದ್ದಂತ ಭಾರತವನ್ನ 5ನೇ ಸ್ಥಾನಕ್ಕೆ ತಂದಿದೀವಿ, ಫ್ಯೂಚರ್ ಅಲ್ಲಿ ಅದು 3ನೇ ಸ್ಥಾನಕ್ಕೂ ಕೂಡ ಹೋಗುತ್ತೆ, ನಮ್ಮನ್ನ ಗೆಲ್ಸಿದ್ರೆ ಅದೆಲ್ಲವೂ ಕೂಡ ಸಾಧ್ಯ ಅಂತ ಹೇಳ್ತಾರೆ. ನಿಜಕ್ಕೂ ಆರ್ಥಿಕವಾಗಿ ನಮ್ಮ ದೇಶ ಅಷ್ಟೊಂದು ಮುಂದುವರೆದಿದ್ಯಾ ಅಂತ? ನಮ್ಮ ದೇಶ ಮುಂದೆ ಬರ್ತಾ ಇದೆ, ಮುಂದೆ ಬರ್ತಿದೆ. ಅದು ಮೋದಿಯವರಿಂದ ಅಲ್ಲ, ನಮ್ಮ ಜನರ ಪ್ರತಿಭೆಯಿಂದ. ಅವ್ರು ಏನೇನು ಕೆಲಸ ಮಾಡ್ತಾರೆ, ನಮ್ಮ ಜನಸಂಖ್ಯೆ ಹೇಗೆ ಕೆಲಸ ಮಾಡ್ತಾರೆ, ಅದರಿಂದ ಮುಂದೆ ಬಂದಿದೆ. ನಿಜ ಹೇಳಬೇಕು ಅಂತಂದರೆ ಮೋದಿಯವರ ಅವಧಿಯಲ್ಲಿ ಡಿಮಾನಿಟೈಸೇಷನ್ ಅಂತ ತಂದಾದ್ಮೇಲೆ ಒಂದು ಪ್ರತಿ ಕ್ವಾರ್ಟರು ಎಕಾನಮಿ ಸ್ಲೋ ಡೌನ್ ಆಗ್ತಾ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಕುಸ್ತ್ ಬಿದ್ದೋಗಿತ್ತು, ಅದಾದಮೇಲೆ ಪಿಕಪ್ ಆಗ್ತಾ ಇದೆ. ಇನ್ನು ಏನಾಗ್ತಾ ಇದೆ ಅಂದರೆ, ನಮ್ಮದು ದೊಡ್ಡ ದೇಶ, ಎಕಾನಮಿನಲ್ಲೂ ಭಾಳ ಮುಂದೆ ಬರ್ತಾ ಇದ್ದೀವಿ. ಅದು ನೀವು ಕೆಲಸ ಮಾಡ್ತಾ ಇದ್ದೀರಾ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಾವು ನಮ್ಮ ದೇಶನೇ ಮುಂದೆ ಬರುತ್ತೆ. 3ನೇ ಸ್ಥಾನ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಬಟ್ ಅದಕ್ಕೆ ಮೋದಿ ಕಾರಣ ಅಲ್ಲ ಅನ್ನೋದು ನಿಮ್ಮ ಮಾತು. ಅದು ಅವರು ಇನ್ನು ಜನ ಕೆಲಸ ಮಾಡಿದ್ರೆ ಇನ್ನು ಬೇಗ ಬೆಳಿಬೋದಾಗಿತ್ತು. ಅವರು ಏನೇನೋ ತಪ್ಪುಗಳು ಮಾಡಿದ್ರು. ಇವಾಗ ನಿರುದ್ಯೋಗ ಏನು ಮಾಡೋದು, ಅದು ಮೋದಿಯವರ 10 ವರ್ಷದ ಅವಧಿಯಲ್ಲಿ ನಿರುದ್ಯೋಗ ಭಾಳ ಒಂದು ದೊಡ್ಡ ಸಮಸ್ಯೆ. ಓಕೆ, ಅವನ್ನೆಲ್ಲ ಸುಧಾರಿಸಕ್ಕೆ ಸುಲಭ ಇಲ್ಲ. ಅವೆಲ್ಲ ಅಷ್ಟು ಚೆನ್ನಾಗಿದೆ ಎಕಾನಮಿ, ನಮ್ಮ ಮಕ್ಕಳಿಗೆ ಯುವಕರಿಗೆ ಏನಕ್ಕೆ ಕೆಲಸಗಳು ಸಿಗ್ತಾ ಇಲ್ಲ? IIT ಮೆಡ್ರಾಸ್ ಅಂತ ಬೆಸ್ಟ್ ಇಂಜಿನಿಯರ್ಸ್, 50%ಗಿಂತ ಜಾಸ್ತಿ ಜನಕ್ಕೆ ಕೆಲಸನೇ ಸಿಕ್ಕಿಲ್ಲ, ಯಾವತ್ತು ನೋಡಿಲ್ಲ ಆಯ್ತಾ. ಇನ್ನು ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು, ಸೊ ನಿಮ್ ಜೊತೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ನಿಮ್ಮನ್ನ ಗೆಲ್ಸೋದಕ್ಕೆ ಪ್ರಚಾರಕ್ಕೆ ಬರೋದಾಗಿರ್ಬೋದು, ಯಾವ ತರ ಸಪೋರ್ಟಿವ್ ಆಗಿದ್ದಾರೆ ನಿಮ್ಗೆ? ಸಿದ್ದರಾಮಯ್ಯ ಅವರು ಆಗದೆ ಬಂದಿದ್ದಾರೆ, ಅರ್ಧ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳು ನಡೆಸಿದ್ದಾರೆ, ಇನ್ನು ಅರ್ಧ ಕ್ಷೇತ್ರಗಳಲ್ಲಿ ಬರ್ತಾರೆ ಅಂತ ಅದರ ಸಾಧ್ಯತೆ ಇದೆ. ಅದೇ ಥರ ಶಿವಕುಮಾರ್ ಅವರು ಬಂದು
ಎಲ್ಲ ಕಡೆ ಓಡಾಡ್ತಾರೆ ನಮ್ಮ ಜೊತೆ ಅಂತ ನಾನು ಭಾವಿಸಿದ್ದೀನಿ. ಇವಾಗ ಇನ್ನೇನು ಎಲೆಕ್ಷನ್ ಬಂದೇ ಹೋಯ್ತು, ಈ ಪ್ರಚಾರ ಇನ್ನ ರೆಸ್ಟ್ ಅಂತ ಇರೋದೇ ಇಲ್ಲ, ಡೇ ಬೈ ಡೇ ಅದು ಇನ್ನೂ ಕೂಡ ಒಂದ್ ರೀತಿ ಜಾಸ್ತಿ ಕೆಲಸ ಜವಾಬ್ದಾರಿ ಅಂತ ಹೋಗುತ್ತೆ. ಸೊ ಮತ್ತೆ ಏನಾದ್ರೂ ಬೇರೆ ಏನಾದ್ರು ಮ್ಯಾನಿಫೆಸ್ಟೋ ಆಗಿರ್ಬೋದು ಕೊನೆ ಮೂಮೆಂಟ್ ನಲ್ಲಿ ಜನರ ಗಮನ ಸೆಳೆಯೋದಕ್ಕೆ ಏನಾದ್ರೂ ಪ್ಲಾನ್ಸ್ ಹಾಕೊಂಡಿದ್ದೀರಾ? ಹೌದು, ನಮ್ಮ ಟೀಮ್ ಬೆಂಗಳೂರು ಅಂತಂದಲ್ಲ, ಸೊ ನಾವು ಐ ಥಿಂಕ್ 20ನೇ ತಾರೀಕು ನಾವೆಲ್ಲ ಸೇರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ನಮ್ಮ ಬೆಂಗಳೂರು ಬಗ್ಗೆ ನಮ್ಮ ವಿಷನ್ ಏನಿದೆ, ನಾವು ಹೇಗೆ ಒಟ್ಟಿಗೆ ನೀವು ಎಲೆಕ್ಟ್ ಮಾಡಂಗಿದ್ರೆ ನಮ್ಮ ಎಲ್ಲರನ್ನೂ ಒಂದೇ ಸತಿ ಆಯ್ಕೆ ಮಾಡಿ ನಾವು ಒಂದು ಟ್ರಿಪಲ್ ಇಂಜಿನ್ ಗವರ್ಮೆಂಟ್ ಅಂತ ಮಾಡ್ತೀವಿ, ಕೇಂದ್ರ ಸರ್ಕಾರದಿಂದ ಏನೇನು ಬರಬೇಕು ತಗೊಂಬರ್ತೀವಿ, ಹಿಂದೆ ಬಿ ಜೆ ಪಿನವ್ರು ಏನು ಮಾಡಿಲ್ವಲ್ಲ ಆ ಥರ ನಾವು ಕೆಲಸ ಮಾಡೋದಿಲ್ಲ, ಒಳ್ಳೆ ಕೆಲಸ ಮಾಡ್ತೀವಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಇಲ್ಲಿ ಮುಂದೆ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ನಮ್ಮವರೇ ಗೆಲ್ತಾರೆ, ಎಲ್ಲ ಸೇರಿ ನಮ್ಗೆ ಬೆಂಗಳೂರಿಗೆ ಒಂದು ಹೊಸ ಭವಿಷ್ಯ ಕೊಡ್ತೀವಿ ಅಂತ ಆ ಒಂದು ಕಾರ್ಯಕ್ರಮಕ್ಕೆ ತಯಾರಾಗ್ತೇವೆ. ಇನ್ನು ಕೊನೆಯದಾಗಿ ಸರ್, ಕೆಲವೊಂದು ಲೀಡರ್ ಹೆಸರು ಹೇಳ್ತೀನಿ, ನಿಮಗೆ ಅನ್ಸಿದ್ದು ಒಂದು ಒಪಿನಿಯನ್ ಹೇಳ್ತಾ ಹೋಗ್ಬೇಕು. ನೀವು ರಾಹುಲ್ ಗಾಂಧಿ, ರಾಹುಲ್ ಗಾಂಧಿ ಬಹಳ ಒಳ್ಳೆಯವರು, ಬಹಳ ಬಹಳ ಹೃದಯವಂತರು ಅಂತ ಹೇಳಬೇಕು, ಬಿಕಾಸ್ ಅವರು ಏನು ಹೇಳ್ತಾರಲ್ಲ, ಅವರು ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು, ಯಾರು ಹಿಂದೆ ಬೀಳ್ತಾ ಇದ್ದಾರೆ ಅವ್ರನ್ನ ಮುಂದೆ ತರಬೇಕು ಅಂತ ಆ ಒಂದು ಭಾವನೆಯಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಸರ್, ಖರ್ಗೆ ಅವರು ಬಹಳ ಸೀನಿಯರ್, ಎಕ್ಸ್ಪೀರಿಯನ್ಸ್, ನಾಲೆಜಬಲ್, ಹಾರ್ಡ್ ವರ್ಕಿಂಗ್ ನಮ್ಮ ಲೀಡರು. ಆ್ಯಂಡ್ ನಾನು ಅವ್ರ ಜೊತೆ ಪಾರ್ಲಿಮೆಂಟ್ನಲ್ಲಿ ಭಾಳ ವರ್ಷ ಕೆಲಸ ಮಾಡಿದ್ದೀನಿ, ಅವರು ಫುಲ್ ಸ್ಟಡಿ ಮಾಡಿ ಏನು ಅಷ್ಟು ಅನುಭವ ಇದ್ದಲ್ಲ, ಎಲ್ಲರಿಗೂ ಅವ್ರು ನಿಂತರೆ ಒಂದು ತೂಕ ಸಿಗುತ್ತೆ. ಸಿದ್ದರಾಮಯ್ಯ ಸರ್, ಸಿದ್ದರಾಮಯ್ಯನ ಅವ್ರ ಬಗ್ಗೆ ಅವರು ಏನೋ ಜನಪ್ರೇಮಿ ಅಂತ ಅನ್ಭವ, ಬಹಳ ಒಂದು ಮಾಸ್ ಲೀಡರ್ ಅಂತಾರೆ, ಅವ್ರು ನಿಂತ್ಕೊಂಡು ಮಾತಾಡಕ್ ಶುರು ಮಾಡಿದ್ರೆ ಜನರಿಗೆ ಅಷ್ಟು ಹುಮ್ಮಸ್ಸು ತುಂಬುತ್ತಾರೆ ಆ ಥರ. ಡಿ ಕೆ ಶಿವಕುಮಾರ್ ಅವರು ಒಂದು ಡೈನಾಮಿಕ್ ಎಫೆಕ್ಟಿವ್ ಡಿಲಿವರಿ, ಅವರು ಏನಾದರೂ ಒಂದ್ಸತಿ ಮಾಡ್ತೀನಿ ಅಂತಂದ್ರೆ ಮಾಡಿ ತೋರಿಸ್ತಾರೆ. ಪಿ ಎಂ ಮೋದಿ ಅವರು ಭಾಷಣ, ಘೋಷಣೆ, ಅವೆಲ್ಲ ಮಾರ್ಕೆಟಿಂಗ್ ಜೀನಿಯಸ್ ಅಂತ. ಯಡಿಯೂರಪ್ಪನವರು ಹಿರಿಯರು, ಅವರು ಇವಾಗ ಏನು ರಿಟೈರ್ ಆಗಿದ್ದಾರೆ ಅಂತ ಕಾಣುತ್ತೆ. ಅವ್ರ ಬಗ್ಗೆ ಇನ್ನೇನು ಜಾಸ್ತಿ ಹೇಳೋದಿಲ್ಲ, ಅವರು ನಾವು ಎಲ್ಲ ಒಟ್ಟಿಗಿದ್ವು ಪಾರ್ಲಿಮೆಂಟ್ನಲ್ಲಿ, ಅವ್ರ ಬಗ್ಗೆ ಅಪಾರ ಗೌರವ ಇದೆ, ಅವರು ನನ್ನ ಬಗ್ಗೆ ಒಲವು ಇದೆ ಅಂತ ಹೇಳ್ಬೋದು. ಬಿಸಿ ಇದ್ರಿ ಎಲೆಕ್ಷನ್ ಪ್ರಚಾರದ ನಡುವೆ ಸ್ವಲ್ಪ ಟೈಮ್ ಮಾಡ್ಕೊಂಡು ನಮ್ ಜೊತೆ ಒಂದ್ ಸ್ವಲ್ಪ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿರಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು.